ಎಸ್ ಅಂತಿಮವಾಗಿ ಗಟ್ಟಿಗೆ ಬಂದ್ವಿ ಕಡೆ ಘಟ್ಟವಾಗಿ ನೀವು ಹೇಳೋದೇ ಆದರೆ ಆರ್ ಆರ್ ನಗರ ಜನಕ್ಕೆ ತಾವೇನು ಹೇಳ್ತೀರಿ ಮುನಿರತ್ನ ಕೆಲಸ ಮಾಡ್ತಾನೆ ಮಾಡಿದ್ದಾನೆ ಅನ್ನೋ ನಂಬಿಕೆ ಇದ್ದರೆ ನಾನು ಓಟ್ ಮಾಡಿ ಮುನಿರತ್ನ ನಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ದಯವಿಟ್ಟು ಓಟ್ ಮಾಡಬೇಡಿ ನೇರ ನೇರ ಬಳಸಿ ಏನಿಲ್ಲ ಅಂಥದ್ದಿಲ್ಲ ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಆಶ್ವಾಸನೆ ಕೊಡಲ್ಲ ಮುನಿರತ್ನ ಅವ್ರು ಎಷ್ಟು ಗೆಲ್ತಾರೆ ನನ್ನ ಮತದಾರ ದೇವರು ಸೊನ್ನೆನೂ ಕೊಡ್ಬೋದು ಸೊನ್ನೆ ಪಕ್ಕದಲ್ಲಿ ಒಂದೇನೋ ಕೊಡ್ಬೋದು ಒಂದು ಪಕ್ಕದಲ್ಲಿ ಎಷ್ಟು ಸೊನ್ನೆ ಬೇಕಾರು ಹಾಕ್ಬೋದು ಸೊನ್ನೆನೂ ಕೊಡ್ಬೋದು ಒಂದು ಕೊಡ್ಬೋದು ಒಂದು ಪಕ್ಕದಲ್ಲಿ ಎಷ್ಟು ಸೊನ್ನೆ ಬೇಕಾರು ಹಾಕ್ಬೋದು ಅದು ಅವ್ರ ತೀರ್ಪು ಮುನಿರತ್ನ ಬರ್ಕೊಳ್ಳೋಕೆ ಮುನಿರತ್ನ ಯಾರು ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ನಾನು ಹೇಳಿದ್ನಲ್ಲ ಸೊನ್ನೆನೂ ಕೊಡ್ಬೋದು ಒಂದು ಕೊಡ್ಬೋದು ಒಂದು ಪಕ್ಕದಲ್ಲಿ ಎಷ್ಟು ಸೊನ್ನೆಗಳು ಬೇಕಾದ್ರೆ ತೀರ್ಪು ನಾನು ಪಡೆಯೋ ತೀರ್ಪಲ್ಲ ಜನತಾ ಜನಾರ್ದನ ಕೊಟ್ಟ ಸ್ವೀಕಾರ ಮಾಡ್ತೀನಿ ಅಂತ ಅಷ್ಟೇ ಮಂತ್ರಿ ಆಗಿದಿರಿ ಮಂತ್ರಿ ಆಗಿತ್ಕೊಂಡು ಕೆಲಸ ಮಾಡಿದಿರಿ ನಿಮ್ದು ಆದಂಥ ಡ್ರೀಮ್ ಪ್ರಾಜೆಕ್ಟ್ ಇತ್ತು ಕಡೆಗಳಿಗೆ ಕೆಂಪೇಗೌಡ ದೊಡ್ಡ ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಬೇಕು ಒಂದು ಆ ಇಲಾಖೆಯಿಂದ ಮೊನ್ನೆ ಬೆಟ್ಟಲ್ಸೂರ್ ಬೆಟ್ಟಲ್ಸೂರ್ ಹತ್ರ ಆ ಒಂದು ಬಂಡೆ ಈಗ ನಾವು ಕಂಚಿನ ಪ್ರತಿಮೆ ಮಾಡ್ತೀವಿ ಓಕೆ ಅದನ್ನು ನಾವು ಮಾಡ್ತೀವಿ ಹ್ಞೂ ತರ್ತೇವೆ ನಿಲ್ಲಿಸ್ತೇವೆ ಎಲ್ಲ ಮಾಡ್ತೀವಿ ಓಕೆ ಈಗಾಗಲೇ ಅದು ಗುದಲಿ ಪೂಜೆ ಮಾಡಿದ್ದೀನಿ ಓಕೆ ಯಲಂಕ ನಾಡಪ್ರಭು ಹ್ಞೂ ಉದ್ಯಾನವನ ಹ್ಞೂ ಹ್ಞೂ ದೊಡ್ಡ ಎಷ್ಟು ಎಕರೆ ಬರುತ್ತೆ ಒಟ್ಟು ನೂರ ಎಂಬತ್ನಾಲ್ಕು ಎಕರೆ ದೊಡ್ಡದು ದೊಡ್ಡದು ಬೆಟಲ್ಸು ಬಂಡೆ ಏಕಶಿಲೆ ಹ್ಞೂ ಹೆಚ್ಚು ಕಮ್ಮಿ ಅಡಿ ಇದೆ ಆ ಏಕಶಿಲೆಯಲ್ಲಿ ನೂರ ಎಂಟು ಅಡಿ ಪ್ರತಿಮೆ ಮಾಡಬೇಕು ಅನ್ನೋದು ನಾನು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದೀನಿ ಕಲ್ಲಿನ ಪ್ರತಿಮೆ ಒಂದೇ ಏಕಶಿಲೆ ಏಕಶಿಲೆ ನಾವೇನು ಕಲ್ಲು ತರಂಗಿಲ್ಲ ಅಲ್ಲಿರೋ ಕಲ್ಲ ಇರೋ ಕಲ್ಲನ್ನ ಕೆತ್ತನೆ ಮಾಡಬೇಕು ಗೊಮ್ಮಟೇಶ್ವರನ ಐವತ್ತೆರಡು ಅಡಿ ಗೊಮಟೇಶ್ವರನೇ ನಾವು ಇವತ್ತು ವಿಶ್ವವಿಖ್ಯಾತ ಅಂತ ಕರಿತೀವಿ ನೂರ ಎಂಟು ಅಡಿ ಪ್ರತಿಮೆ ಅದು ಬೆಂಗಳೂರು ಉತ್ತರದಲ್ಲಿ ಅದು ಯಲಂಕ ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ಮುನಿರತ್ನ ಇರಲ್ಲ ಬಟ್ ಪ್ರತಿಮೆ ಇರತ್ತೆ ಇದು ನಾನು ಆಸೆ ಪಡೋದು ಇಂಥದ್ ಬಿಟ್ಟು ಹೋಗ್ಬೇಕು ಕನ್ಸುಗಳು ಜಾಸ್ತಿ ಇದೆ ಇಂತದ್ ಬಿಟ್ಟು ಹೋಗ್ಬೇಕು ನಾವು ಕನ್ಸುಗಳು ಜಾಸ್ತಿ ಇದೆ ಎಲ್ಲರೂ ಮಾಡೋ ಲೆಕ್ಕಾಚಾರ ಇಟ್ಕೊಂಡಿದಿರಿ ನನಗೆ ನನ್ನ ಕಾಂದಾನಕ್ಕೆ ಮಾಡ್ಕೋಬೇಕು ಅನ್ನೇನೋ ಆಸೆಗಳೇನು ಇಟ್ಕೊಂಡಿಲ್ಲ ನೀವು ನಿಮ್ಗೆ ವಿಶ್ವಾಸ ಇದೆ ಜನ ಏನ್ ತೀರ್ಪು ಕೊಡ್ತಾರೆ ಅಂತ ಸ್ವೀಕಾರ ಮಾಡಕ್ ರೆಡಿ ಇದೀರಿ ಅದೇ ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಸೊನ್ನೆ ಒಂದು ಒಂದು ಪಕ್ಕದಲ್ಲಿ ಸೊನ್ನೆ ಅವ್ರ ತೀರ್ಪು ಜನರು ತೀರ್ಪು ಅಕ್ಸೆಪ್ಟ್ ಮಾಡ್ಕಂತೀನಿ ಹ್ಮ್ ಒಂದಕ್ಕೂ ಅಕ್ಸೆಪ್ಟ್ ಮಾಡ್ಕೊಂತ ಮತ್ತಿ ಎಚ್ ಎಂ ಟಿ ಗೊರ್ಗುಂಟೆಪಾಳ್ಯ ಕೊಟ್ಕೆಪಾಳ್ಯಿಂದ ಕೌಂಟಿಂಗ್ ಇತ್ಲಾ ಕಡೆಯಿಂದ ಹೋಗ್ತಾ ಇದ್ದಂಗೆ ನಿಮ್ಗೂ ಲೆಕ್ಕಾಚಾರ ಗೊತ್ತು ಜ್ಞಾನ್ ಭಾರತಿ ಆರ್ ಆರ್ ನಗರಕ್ಕೆ ಹೋದಾಗ ಎಷ್ಟಾಗತ್ತೆ ಅಂತ ಬಹಳ ಲೆಕ್ಕಾಚಾರದಲ್ಲಿ ಇದೀರಿ ಮುನ್ರತ್ನ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಕೆಲವೊಂದು ವಿಷಯಗಳನ್ನ ಈಗ ಟ್ರೈಲರ್ ಟ್ರೈಲರು ಟೀಸರ್ ಬಿಟ್ಟಂಗೆ ಸಿನಿಮಾ ಥಿಯೇಟರ್ ಎಲ್ಲ ನೋಡಿ ಅಂದಂಗೆ ಮೇ ಹದಿಮೂರಕ್ಕೆ ನೋಡಿ ಅಂತ ಹೇಳ್ತಾ ಇದ್ದೀರಿ ಗೊತ್ತು ನಿಮ್ ಲೆಕ್ಕಾಚಾರ ನಾನು ಒಂದೇ ಹೇಳೋದು ಹ್ಮ್ ಬಹುಶಃ ಇಡೀ ರಾಜ್ಯ ಇಡೀ ದೇಶ ನಿಮಗೆ ನಂಬಿಕೆ ಇದ್ದರೆ ಕೆಲಸ ಮಾಡ್ತೀನಿ ಅಂದರೆ ಓಟ್ ಹಾಕಿ ಅಂತ ಕೇಳೋ ಒಂದು ಏಕೈಕ ವ್ಯಕ್ತಿ ನಾನು ಕಣ್ಣೀರು ಹಾಕಲ್ಲ ಸುಳ್ಳೇಳಲ್ಲ ಓಟ್ ಕೊಡಿ ಅಂತ ಮೋಸ ಮಾಡಲ್ಲ ನಾನು ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನನಗೆ ಓಟ್ ಕೊಡಿ ಈ ಮನುಷ್ಯನ ಅವಶ್ಯಕತೆ ಇದೆ ನಮ್ಮ ಕ್ಷೇತ್ರಕ್ಕೆ ಅಂದರೆ ಓಟ್ ಕೊಡಿ ಇಲ್ಲಾಂದ್ರೆ ತಿರಸ್ಕರಿಸಿ ಬೇಡ ಸಾರಾಸಕ್ಟ್ ಬದಲಾಯಿಸಿ ಹ್ಞೂ ಮುನಿರತ್ನ ಸರಿ ಇಲ್ಲ ಅಂದರೆ ಬದಲಾಯಿಸಿ ಬದಲಾವಣೆ ಮಾಡಿ ಎಸ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ಎಸ್ ಸೀಟ್ ಗೆಲ್ತೀರಿ ಬಿಜೆಪಿಲಿ ನಾವು ಒಂದು ಇಪ್ಪತ್ತಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಹೌದಾ ವಿಕ್ಟ್ರಿ ಇಲ್ಲಿಂದೇ ಆಗಲಿ ಅಂತ ಇಪ್ಪತ್ತಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಗೆಲ್ತೀರಿ ನಾವು ಸರ್ಕಾರ ಮಾಡ್ತೀವಿ ಹೌದಾ ಏನು ಅನುಮಾನನೇ ಬೇಡ ಡೌಟೇ ಇಲ್ಲ ಡೌಟೇ ಇಲ್ಲ ಯಾರಾಗ್ತಾರೆ ಸಿಎಂ ನಮ್ಮದು ಎಲ್ಲೋ ಶೀಲ್ಡ್ ಕವರಲ್ಲಿ ಬರೋ ಸಿಎಂ ಅಲ್ಲ ನಮ್ಮದು ಬಹಳ ಪ್ರಮುಖ ವರಿಷ್ಠಿದ್ದಾರೆ ಅವರೆಲ್ಲರ ತೀರ್ಮಾನನೇ ಅಂತಿಮ ತೀರ್ಮಾನ ಅಥವಾ ಏನೋ ಪ್ಲೇ ಮಾಡಿಬಿಟ್ಟು ಸಿಎಂ ಆಗೋದೂ ಅಲ್ಲ ಏನೋ ಪ್ಲೇ ಮಾಡ್ಬಿಟ್ಟು ಅಂದ್ರೆ ಅಂದ್ರೆ ನೀನು ನನ್ನ ಕಡೆ ಬಾ ನೀನು ನನ್ನ ಕಡೆ ಬಾ ನನ್ನ ಜೊತೆಯಲ್ಲಿ ನನಗೆ ಜಿಂದಾಬಾದ್ ಹಾಕು ನನಗೆ ಓಟ್ ಹಾಕು ನಾನು ಸಿಎಂ ಆಯ್ತೀನಿ ಅವೆಲ್ಲ ಇಲ್ಲ ಸಿದ್ದು ಹೊಸ ಡಿ ಕೆ ಶಿ ಇತ್ತು ಈಗ ಖರ್ಗೆ ಅವರು ಬಂದ್ಬಿಟ್ಟವ್ರ ಎಂಟ್ರಿ ಆಗ್ಬಿಟ್ಟವ್ರೆ ಸರ್ಕಾರ ಬಂದ್ರೆ ತಾನೆ ಎಂಟ್ರಿ ಆಗೋದು ಹಂಗೆ ಬರೋದೇ ಇಲ್ವಲ್ಲ ಈ ರೇಂಜ್ ಕಾನ್ಫಿಡೆನ್ಸ್ ಮುನ್ರತ್ನ ಸನ್ಯಾಸಿಗಳ ಹೌದಾ ಮತ್ತೆ ಅಪ್ಪ ನಾವೇನ್ ಸನ್ಯಾಸಿಗಳ ಹೌದಾ ಇವರು ಕೊಟ್ಟು ಬಿಟ್ಟು ಸುಮ್ಮನ್ ಕುಂತ್ಕೊಳ್ಳಕ್ಕೆ ಸರ್ಕಾರ ಮಾಡ್ತೀರಾ ನಾವೇ ಮಾಡೋದು ಸರ್ಕಾರ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಬಹುಮತದ ಸರ್ಕಾರ ಸರ್ಕಾರ ಮಾಡ್ತೀವಿ ಅಷ್ಟೇ ಅಪ್ಪ ಏನ್ ಡೌಟೇ ಬೇಡ ಅದರಲ್ಲಿ ಇವ್ರಿಗೆ ಬಿಟ್ಕೊಂಡು ಕರ್ಗೆ ಬಂದ್ರು ಅವ್ರು ಬಂದರು ಆ ಕತೆ ಎಲ್ಲ ಇಲ್ವೇ ಇಲ್ಲ ನಾವೇ ಸರ್ಕಾರ ಮಾಡೋದು ಮಾಡ್ತೀರಿ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್